ಹಸನ್ಮುಖಾಯ ವಿದ್ಮಹೆ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಸಾರ್ವತ್ರಿಕ ಸದ್ಗುರು ವಿರಜಾನಂದ ಸರಸ್ವತಿ ಮಹಾರಾಜ್ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ, ಮಹಾಲಕ್ಷ್ಮೀಶ್ಚ ವಿದ್ಮಹೆ ವಿಷ್ಣುಪತ್ನೀಶ್ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆದಿಶಕ್ತಿ ಅಮ್ಮ ನಿನ್ನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅಮೃತ ಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಶ್ರೀಮಾತಾ ಅಪ್ಪಾಜಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಿಮ್ಗೆ ಆಲ್ರೆಡಿ ತಿಳಿದಿರೋ ಹಾಗೆ ಅಥವಾ ಯಾರಿಗೆ ತಿಳಿದಿಲ್ವೋ ಅವ್ರಿಗೆ ಹೇಳಬೇಕಾದಂತ ಒಂದು ವಿಚಾರ ಏನಪ್ಪಾ ಅಂದ್ರೆ, ಶ್ರೀಮಾತಾ ಅಪ್ಪಾಜಿ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಓಪನ್ ಆಗಿದೆ. ಈ ಟ್ರಸ್ಟ್ ಫಾರಂ ಆಗಕ್ಕೆ ಕೆಲವೊಂದು ಉದ್ದೇಶಗಳನ್ನ ಇಟ್ಕೊಂಡು ಫಾರಂ ಆಗಿದೆ. ಏನಪ್ಪಾ ಅಂದ್ರೆ, ಅದು ಒಂದು ಆಶ್ರಮ ಆಗಬೇಕು, ಒಂದು ಸ್ಥಳದಲ್ಲಿ ಒಂದು ಆಶ್ರಮ ಆಗಬೇಕು. ಆ ಆಶ್ರಮದ ಉದ್ದೇಶ ಏನು, ಆ ಆಶ್ರಮ ಯಾಕೆ ಬೇಕು ಅಂದ್ರೆ, ಆ ಆಶ್ರಮದಲ್ಲಿ ಈಗ ಹೇಗೆ ನೀವೆಲ್ಲ ಸತ್ಸಂಗದಲ್ಲಿ ನೋಡ್ತಾ ಇದ್ದೀರಲ್ಲ, ಕುಂಕುಮಾರ್ಚನೆ, ಹೋಮ ಹವನಗಳು, ಲಲಿತಾ ಸಹಸ್ರನಾಮ ಪಾರಾಯಣ, ಹೇಗೆ ಬೇರೆ ಯಾವುದೋ ಒಂದು ಚೌಲ್ಟ್ರಿನಲ್ಲೋ ಅಥವಾ ಎಲ್ಲೋ ಒಂದು ಸ್ಥಳದಲ್ಲೋ ಹೇಗೆ ನಡೀತಾ ಇದೆ, ಅದು ಒಂದು ಪರ್ಟಿಕ್ಯುಲರ್ ಸ್ಥಳ ಅಥವಾ ಆ ಒಂದು ಒಂದೇ ಪರ್ಟಿಕ್ಯುಲರ್ ಸ್ಥಳದಲ್ಲಿ ಅದು ಆಗಬೇಕು ಅನ್ನೋದು ಒಂದು ಸದುದ್ದೇಶ. ಇದು ತಾಯಿಯ ಪ್ರೇರಣೆಯಂತೆ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ಏನು ಕಾರ್ಯಗಳು ಸತ್ಸಂಗದಲ್ಲಿ ಏನು ನಡೀತಾ ಇದೆ ಕಂಪ್ಲೀಟ್ ಅದೆಲ್ಲ ಒಂದು ಸ್ಥಳದಲ್ಲೇ ಆಗಬೇಕು ಅಂತ ಒಂದು ಉದ್ದೇಶ. ಎರಡನೇ ಉದ್ದೇಶ, ಈಗ ಅಪ್ಪಾಜಿಯವ್ರಿಗೂ ಎಷ್ಟೇ ಶಕ್ತಿ ಇರ್ಬೋದು, ಎಷ್ಟೇ ನಡೆಸ್ತಾ ಇರ್ಬೋದು, ದೇಹ ವಯಸ್ಸು ಅನ್ನೋದಿದ್ದೇ ಇರುತ್ತೆ. ಸೊ ಹೀಗೆ ಅವರು ಒಂದೊಂದು ಸ್ಥಳದಿಂದ ಸ್ಥಳಕ್ಕೆ ಸ್ಥಳದಿಂದ ಸ್ಥಳಕ್ಕೆ ಹೇಗೆ ಹೋಗಿ ಒಂದು ಸತ್ಸಂಗ ನಡೆಸ್ತಾ ಇದಾರೋ ಮುಂದಿನ ದಿನಗಳಲ್ಲಿ ಅದು ಕಮ್ಮಿ ಆಗ್ಬೋದು. ಸೊ ಹಾಗಾಗಿ ಒಂದು ಸ್ಥಳದಲ್ಲಿ ನಿಂತು ನಡೆಸಿದ್ರೆ ಅವರ ಎನರ್ಜಿ ಇನ್ನೂ ಸೇವ್ ಆಗಿ ಜಾಸ್ತಿ ಸತ್ಸಂಗಗಳು ಒಂದೇ ಪ್ಲೇಸ್ ಅಲ್ಲಿ ನಡೀಬಹುದು ಅನ್ನೋದು ಎರಡನೇ ಉದ್ದೇಶ. ಮೂರನೇದೇನಪ್ಪ ಅಂದ್ರೆ, ಅಪ್ಪಾಜಿಯವರಿಗೆ ತಾಯಿಯ ಪ್ರೇರಣೆಯಾಗಿ ಅವರ ದೇಹತ್ಯಾಗವಾದ ಮೇಲೆ ಅವರು ಆ ದೇಹವನ್ನು ಸುಡಬಾರದು, ಅದನ್ನು ಒಂದು ಸ್ಥಳದಲ್ಲಿ ಸಮಾಧಿಯನ್ನು ಮಾಡಬೇಕು. ಸಮಾಧಿ ಮಾಡಿ ಅದರ ಮೇಲೆ ಒಂದು ದುರ್ಗಾದೇವಿಯ ದೇವಸ್ಥಾನವನ್ನು ಕಟ್ಟಿ ದುರ್ಗೆಯನ್ನು ಸ್ಥಾಪಿಸಬೇಕು. ಮತ್ತೆ ಆ ದುರ್ಗೆ ಸಾವಿರಾರು ವರ್ಷಗಳ ಕಾಲ ಅಲ್ಲಿ ನೆಲೆ ನಿಂತು ಎಲ್ಲ ಭಕ್ತರನ್ನು ಹರಿಸ್ತಾಳೆ ಅನ್ನೋ ಒಂದು ಪ್ರೇರಣೆ ಅವರದಾಗಿದೆ. ಸೊ ಹಾಗಾಗಿ ಈ ಎಲ್ಲ ಉದ್ದೇಶದಿಂದ ಶ್ರೀಮಾತಾ ಅಪ್ಪಾಜಿ ಫೌಂಡೇಶನ್ ಅನ್ನೋ ಟ್ರಸ್ಟ್ ಫಾರ್ಮ್ ಆಗಿದೆ. ಸೊ ಇಲ್ಲಿ ಈಗ ಒಂದು ಆಶ್ರಮ ಮಾಡಬೇಕು ಅಂದ್ರೆ ಒಂದು ಸ್ಥಳ ಬೇಕು, ಮತ್ತೆ ಆ ಸ್ಥಳದಲ್ಲಿ ನಮಗೆ ಬೇಕಾದಂತ ಒಂದು ಬಂದ ಜನಗಳಿಗೆ ಉಳ್ಕೊಳ್ಳೋಕೋ, ಅಲ್ಲಿ ಸತ್ಸಂಗ ನಡೆಸಕ್ಕೋ, ಅಥವಾ ಮತ್ತೊಂದು ಊಟ ಉಪಚಾರಕ್ಕೋ ಅಲ್ಲಿ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ಹಣದ ಅವಶ್ಯಕತೆ ಖಂಡಿತ ಇರುತ್ತೆ. ಈಗ ಅಪ್ಪಾಜಿಯ ಪ್ರೇರಣೆ ಅಥವಾ ಜಗನ್ಮಾತೆಯ ಪ್ರೇರಣೆ ಅಥವಾ ಅಪ್ಪಾಜಿಯ ನುಡಿಯಂತೆ ನಾವು ಒಂದು ಸ್ಥಳನ ಕೊಂಡುಕೊಂಡು ಅಲ್ಲಿ ಮಾಡುವಂತಹ ಒಂದು ಉದ್ದೇಶ ಇಲ್ಲ. ಯಾರು ದಾನಿಗಳು ಈ ಒಂದು ಸದುದ್ದೇಶದ ದೇವಿ ಕಾರ್ಯಕ್ಕೆ ಮುಂದೆ ಬಂದು ಸ್ಥಳವನ್ನ ದಾನವಾಗಿ ನೀಡ್ತಾರೋ ಟ್ರಸ್ಟ್ಗೆ, ಅಲ್ಲಿ ಆಶ್ರಮ ನಿರ್ಮಾಣ ಮಾಡಬೇಕು ಅನ್ನುವ ಒಂದು ಡಿಸೈಡ್ ಮಾಡಿದೀವಿ ಅಲ್ಲ, ಮಾಡಿಸಿದಾಳೆ ಅಪ್ಪಾಜಿಯ ಮೂಲಕ. ಸೊ ಹಾಗಾಗಿ ಇಲ್ಲಿ ಎರಡು ಪಾಯಿಂಟ್ಗಳನ್ನ ನಿಮ್ಗೆ ಹೇಳಕ್ ಬಯಸ್ತೀನಿ. ಒಂದು, ಯಾರು ಈ ಸದುದ್ದೇಶಕ್ಕೆ ಮತ್ತೆ ದೇವಿ ಕಾರ್ಯಕ್ಕೆ ನಿಮ್ಮ ಮನಸ್ಸಿಚ್ಛೆಯಿಂದ, ನಿಮ್ಮ ಕುಟುಂಬದ ಇಚ್ಛೆಯಿಂದ, ಮತ್ತೆ ಈ ಸತ್ಕಾರ್ಯಕ್ಕಾಗಿಯೇ ನಾವು ಈ ಜಾಗವನ್ನ ಉಡಿಪಾಗಿರ್ತೀವಿ ಕೊಡ್ತೀವಿ ಅನ್ನೋರು ನಮಗೆ ತಿಳಿಸ್ಬೋದು. ಯಾರು ಅಡ್ಮಿನ್ಗಳಿರ್ತಾರೋ ಆ ಅಡ್ಮಿನ್ಗಳಿಗೆ ನೀವು ವಿಷಯ ಮುಟ್ಟಿಸಿದ್ರೆ ಅದು ಟ್ರಸ್ಟ್ ತನಕ ಬರುತ್ತೆ, ಅಲ್ಲಿ ಡಿಸೈಡ್ ಮಾಡ್ತೀವಿ. ಎರಡನೇದು,
ಈ ಟ್ರಸ್ಟ್ಗೆ ಒಂದು ಅಕೌಂಟ್ ಕೂಡ ಓಪನ್ ಆಗಿದೆ. ಅದರ ಕಂಪ್ಲೀಟ್ ಡೀಟೈಲ್ಸ್ ಇಲ್ಲಿ ಈ ವಿಡಿಯೋದ ಲಿಂಕ್ ಅಥವಾ ಎಲ್ಲಿ ಅಪ್ಲೋಡ್ ಆಗುತ್ತೋ ಅಥವಾ ನಿಮ್ಮ ಮೆಸೇಜ್ ಅಲ್ಲೋ ಅಲ್ಲಿ ಖಂಡಿತ ತಿಳಿಸ್ತೀವಿ. ಸೊ ಇಲ್ಲಿ ಅಪ್ಪಾಜಿ ಹೇಳ್ಬಿಟ್ಟಿದ್ದಾರೆ, ಯಾರನ್ನು ಇಷ್ಟು ಕೊಡಿ ಅಷ್ಟು ಕೊಡಿ ಇಷ್ಟೇ ಕೊಡಬೇಕು ಹಾಗೆ ಮಾಡಬೇಕು ಯಾವ ಇದು ಇಲ್ಲ. ಯಾರು ಈ ಸತ್ಕಾರ್ಯಕ್ಕೆ ಮುಂದೆ ಬಂದು ಎಷ್ಟು ಯಥಾಶಕ್ತಿ ಅಥವಾ ಯಥಾ ಪ್ರೇರಣೆಯಿಂದ ನೀವು ಹಣ ಹಾಕ್ತಿರೋ ಅದನ್ನ ಸ್ವೀಕರಿಸ್ತೀವಿ. ಹಾಗಾಗಿ ಮತ್ತೆ ನೀವು ಏನು ಕೊಟ್ಟರು ಒಂದೊಂದು ಪೈ ಪೈಗೂ ಲೆಕ್ಕ ಇರುತ್ತೆ, ಹಾಗೆ ಅದು ಸದುದ್ದೇಶಕ್ಕೆ ಖಂಡಿತವಾಗೂ ನೆರವೇರುತ್ತೆ ಅನ್ನುವ ಭರವಸೆ ಆಶ್ವಾಸನೆ ನಮಗಿದೆ. ಇವತ್ತು ಸಡನ್ ಆಗಿ ಇವತ್ತು ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೆ, ಇದೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಪ್ರೇರಣೆಯಿಂದ. ಈಗ ಜಸ್ಟ್ ಮಂಗಳಾರತಿ ಮಾಡಿ ತಾಯಿಗೆ ಅಭಿಷೇಕ ಆಯಿತು, ನಿಮ್ಮ ಜೊತೆ ಇದೊಂದು ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಮೇನ್ ಉದ್ದೇಶ ಏನು ಅಂದರೆ ಈ ಸತ್ಕಾರ್ಯ ಆದಷ್ಟು ಬೇಗ ಮಾಡೋಣ, ಶುಭಶ್ಯ ಶೀಘ್ರಂ ಅಂತ ಹೇಳ್ತಾರೆ ನಮ್ಮ ಹಿಂದಿನ ನುಡಿಗಳಲ್ಲಿ. ಸೊ ಹಾಗಾಗಿ ಈ ಸತ್ಕಾರ್ಯ ಅಥವಾ ಶುಭ ಕಾರ್ಯ ಆಶ್ರಮದ ಉದ್ಘಾಟನೆ ಏನಾಗಿರ್ಬೋದು ಅಥವಾ ಮಿಕ್ಕಿದ ಒಂದೊಂದು ಕಾರ್ಯಕ್ರಮ ಏನಾಗಿರ್ಬೋದು ಆದಷ್ಟು ಬೇಗ ಪ್ರೇರಣೆ ಆಗಲಿ, ಪ್ರೇರಣೆ ಆಗಿ ಮುಂದೆ ನಡೀಲಿ. ಸೊ ಹೀಗಾಗಿ ಎಲ್ಲರೂ ಈ ಸತ್ಕಾರ್ಯದಲ್ಲಿ ಭಾಗಿಯಾಗಿ ಯಾರಿಗೆ ಎಷ್ಟು ಪ್ರೇರಣೆ ಆಗುತ್ತೋ ಈ ಅಕೌಂಟಿನ ಮೂಲಕ ನೀವು ಅದನ್ನು ಕಾಣಿಕೆಯನ್ನು ತಲುಪಿಸ್ಬೋದು, ಅದನ್ನು ಸ್ವೀಕರಿಸಿ ನಾವು ಕಾರ್ಯಗಳಿಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಇರ್ತೀವಿ. ಹಾಗೆ ಯಾರು ಲ್ಯಾಂಡ್ ಈಗ ನಾವು ನೋಡ್ತಾ ಇರೋದು ಒಂದು 3-4 ಎಕರೆ ನೋಡೋಣ ಅಂತ ಅಥವಾ 5 ಎಕರೆ ತನಕ, ಯಾಕೆಂದ್ರೆ ಒಂದೆಷ್ಟು ಹೋಗ್ತಾ ಹೋಗ್ತಾ ಅದು ದೇವಿ ಪ್ರೇರಣೆ ಕಾರ್ಯ ಆಗಿರೋದ್ರಿಂದ ಹೆಚ್ಚೆಚ್ಚು ಜನಗಳು ಬರೋ ಒಂದು ಇದಿದೆ. ಹಾಗಾಗಿ ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಮತ್ತೆ ಅದು ಕಂಜೆಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತಾನೆ, ಸ್ವಲ್ಪ ದೊಡ್ಡದಾಗೆ ಇರಲಿ ಅನ್ನೋದೊಂದು ಉದ್ದೇಶ ಇರೋದ್ರಿಂದ. ಸೊ ಹಾಗಾಗಿ ಯಾರು ಸ್ಥಳದ ದಾನಿಗಳು ಅಥವಾ ಲ್ಯಾಂಡ್ ದಾನಿಗಳು ಯಾರು ಮುಂದೆ ಬಂದರೆ ತಿಳಿಸ್ಬೋದು, ಹಾಗೆ ಕಾಣಿಕೆನ ಇದರಲ್ಲಿ ತಿಳಿಸ್ಬೋದು. ಈ ಕಾಣಿಕೆಯ ಉದ್ದೇಶ ಏನಪ್ಪಾ ಅಂದರೆ ಯಾರೋ ಒಬ್ರು ಕೊಟ್ಟು ಮಾಡಿಸ್ಕೊಡ್ಬೋದಿತ್ತು, ಅಪ್ಪಾಜಿಗೆ ಆಲ್ರೆಡಿ ಸುಮಾರು ಆಫರ್ಸ್ಗಳು ಬಂತು ಈ ಥರ ಈ ಬಂದಾಗ್ಲೇ. ಆದರೆ ಇದು ಎಲ್ಲರೂ ಭಾಗಿಯಾಗಬೇಕು, ಎಲ್ಲ ಅದು ವಾಟ್ ಎವರ್ ಇಟ್ ಈಸ್, ಇಟ್ಸ್ ಮೇ ಬಿ ಎ ವೆರಿ ಸ್ಮಾಲ್ ವೆರಿ ಬಿಗ್, ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್, ಕಾಣಿಕೆ ಕಾಣಿಕೆ. ಸೊ ಹಾಗಾಗಿ ಆ ಕಾಣಿಕೆನ ನೀವು ಈ ಅಕೌಂಟ್ ಮೂಲಕ ತಲುಪಿಸಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ತಿಳಿತಾ ಹೋಗುತ್ತೆ, ಮೆಸೇಜ್ ಬರ್ತಾ ಹೋಗುತ್ತೆ. ಈ ಟ್ರಸ್ಟಿನ ಕಾರ್ಯದರ್ಶಿಯಾಗಿ ಇದು ನನ್ನ ಮೊದಲನೆಯ ವಿಡಿಯೋ, ನಾನು ಎಲ್ಲೂ ಗುರುತಿಸ್ಕೊಂಡಿಲ್ಲ, ನಾನು ಸುಬ್ರಹ್ಮಣ್ಯ ಅಪ್ಪಾಜಿ ಅವರ ಮಗ. ಇದೊಂದು ಕಾರ್ಯ ಆಗಬೇಕು ಅನ್ನೋದು ಬಹಳ ಮನದಾಸೆಯಿಂದ ಬರಲಿಲ್ಲ, ಅಮ್ಮನ ಪ್ರೇರಣೆಯಿಂದ ಬಂದಿರೋದ್ರಿಂದ ನಾನು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀನಿ. ನೀವು ಸಾಮಾನ್ಯ ಎಲ್ಲರೂ ನೋಡ್ದಂಗೆ ನಾನು ಯಾವುದೇ ಒಂದು ಇದರಲ್ಲೂ ಇನ್ವಾಲ್ವ್ ಇಂಟ್ರೆಸ್ಟ್ ಇಲ್ಲ ಅಥವಾ ನಮಗೆ ಅದು ಬೇಕಿಲ್ಲ ಅಂತ ಇನ್ವಾಲ್ವ್ ಆಗೋದಲ್ಲ. ಎಲ್ಲಿ ವೇರ್ ದೇರ್ ಇಸ್ ಎ ನೀಡ್ ಡೆಫಿನೆಟ್ಲಿ ವಿ ಶುಡ್ ಬಿ ದೇರ್ ಅಂಡ್ ವಿ ಹ್ಯಾವ್ ಟು ಡೂ ಅವರ್ ಡ್ಯೂಟಿ ಅಂತ ಏನು ಹೇಳ್ತೀವಿ. ಹೀಗಾಗಿ ಇದೊಂದು ಕಾರ್ಯ ನನ್ನ ಪಾಲಿಗೆ ಬಂದಿದೆ. ಸೊ ಹಾಗಾಗಿ ನಾನು ಇದನ್ನ ಮಾಡ್ತೀನಿ, ಖಂಡಿತ ನಿಷ್ಠೆಯಿಂದ ಮಾಡ್ತೀನಿ, ಶ್ರದ್ಧೆಯಿಂದ ಮಾಡ್ತೀನಿ. ಹಾಗಾಗಿ ಪೂಜೆ ಮಾಡ್ತಾ ಈ ಪೂಜೆ ಮುಗಿಸಿ ನಿಮ್ಮ ಹತ್ರ ಇದನ್ನ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಈ ಎರಡು ವಿಚಾರಗಳು, ಒಂದು ಲ್ಯಾಂಡಿಂದು ಯಾರು ದಾನಿಗಳಿರ್ತಾರೋ ಅದನ್ನ ತಿಳಿಸ್ಬೇಕು, ಮತ್ತೆ ಇನ್ನೊಂದು ವಿಚಾರ ಕಾಣಿಕೆ ಅರ್ಪಿಸುವ ರೀತಿ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರ್ಬೇಕು ಹೇಗೆ ಎಲ್ಲಿಗೆ ತಲುಪಿಸೋದು, ಯಾವ ಅಕೌಂಟ್ ನಂಬರು. ಸೊ ಕಂಪ್ಲೀಟ್ ಡೀಟೈಲು ಮತ್ತೆ ಇದರ ಉದ್ದೇಶ ಏನು ಈ ಕಾಣಿಕೆದು ಅನ್ನೋದು ನಿಮಗೆ ಗೊತ್ತಾಗಬೇಕು ಅನ್ನೋ ಒಂದು ಸದುದ್ದೇಶದ ಒಂದು ಕಾರಣಗಳನ್ನ ಇಲ್ಲಿ ನಾನು ನಿಮ್ಮ ಹತ್ರ ಹಂಚಿಕೊಂಡು ಅಂತ ನಮಗಿಸ್ತಾ ಇದ್ದೀನಿ. ಎಲ್ಲ ಈ ಸತ್ಕಾರ್ಯಕ್ಕೆ ದೇವಿಯ ಕಾರ್ಯಕ್ಕೆ ಎಲ್ಲರೂ ಜೊತೆಗೂಡಿ ಎಲ್ಲ ಕೈ ಜೋಡಿಸಿ ನಾವು ಇದನ್ನ ಬಹಳ ಯಶಸ್ವಿಯಾಗಿ ಅಮ್ಮ ನೋಡಮ್ಮ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಮಾಡೋಣ, ಕೈ ಜೋಡಿಸಿ. ಜಯ ಶ್ರೀ ಮಾತಾ, ಜಯ ಶ್ರೀ ಮಾತಾ, ಜಯ ಶ್ರೀ ಮಾತಾ.